ಹಾಯ್ ಗೈಝ್ ವೆಲ್ಕಮ್ ಟು ಸಾಗರಿತ್ ಸಿಲ್ ಗೌಡ್ರ ಸೆವೆನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಾಗರತ್ ಸಿಲ್ ಗೌಡ ಗೈಸ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತೇನೆ ಅಂದರೆ ನಿಮ್ಮ ಒಂದು ಭೂಮಿಯ ಸರ್ವಿಸ್ ಕಿಚನ್ನು ನಿಮ್ಮ ಒಂದು ಮೊಬೈಲ್ನಲ್ಲಿ ಯಾವ ರೀತಿ ನೋಡ್ಕೊಬೇಕು ಆನಂದ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಹೌದು ಗೈಸ್ ನಿಮ್ಮ ಒಂದು ಭೂಮಿಯ ಸರ್ವಿಸ್ ಕಿಚನ್ನು ತುಂಬಾ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಪಿ ಡಿ ಎಫ್ ಮುಖಾಂತರ ನೀವು ನೋಡ್ಕೊಬೋದು ಇದನ್ನು ನೀವು ನೋಡ್ಕೊಬೇಕು ಅಂತಂದರೆ ನೀವು ಫಸ್ಟ್ ಗೂಗಲ್ ಕ್ರೋಮನ್ನ ಓಪನ್ ಮಾಡ್ಕೊಬೇಕಾಗತ್ತೆ ಕ್ರೋಮ್ನ ಓಪನ್ ಮಾಡ್ಕೊಂಡು ನಂತರ ಸರ್ಚ್ ಬಾರ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಸರ್ಚ್ ಬಾರ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನಡೋಕ್ಕಾಗುತ್ತೆ ಇಂಟರ್ನೆಟ್ನ ಆನ್ ಮಾಡ್ಕೊಂಡಿರ್ಬೇಕಾಗತ್ತೆ ಲ್ಯಾಂಡ್ ರೆಕಾರ್ಡ್ ಡಾಟ್ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ಅಂತ ನೀವು ಟೈಪ್ ಮಾಡ್ಕೊಬೇಕಾಗತ್ತೆ ಟೈಪ್ ಮಾಡ್ಕೊಂಡು ನಂತರ ಇಲ್ಲಿ ಲಿಂಕ್ ಇರುತ್ತಲ್ಲ ಒಂದು ಬ್ಲೂ ಕಲರ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಲಿಂಕ್ ಓಪನ್ ಆಗುತ್ತೆ ನೀವು ಜಸ್ಟ್ ಟೈಪ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ನಿಮಗೆ ಫಸ್ಟ್ ಆಪ್ಷನಲ್ಲಿ ಸಿಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂತ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ನಡಕ್ಕಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಆಫಿಷಿಯಲ್ ವೆಬ್ಸೈಟ್ ಏನಾಗುತ್ತೆ ಅಂತಂದರೆ ನಮಗೆ ಇಲ್ಲಿ ಓಪನ್ ಆಗುತ್ತೆ ಓಪನ್ ಆಗಿದ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ಸ್ಕ್ರಾಲ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ಇಲ್ಲಿ ನೀವು ನೋಡ್ತಿರೋದು ಮೋಜಿನೇ ಅಂತ ಇರುತ್ತಲ್ಲ ಇಲ್ಲಿ ನೀವು ನೋಡಕ್ಕಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಟಾಪಲ್ಲಿ ಡೆಸ್ಟಾಪ್ ಸೈಟ್ ಇನ್ನೆಬಲ್ ಮಾಡ್ಕೊಬೇಕಾಗುತ್ತೆ ಟಾಪಲ್ಲಿ ತ್ರೀ ಡೂಟೆಡ್ ಲೈನ್ ಇರುತ್ತೆ ತ್ರೀ ಡ್ಯೂಟಿಡ್ ಲೈನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ತ್ರೀ ಡ್ಯೂಟಿ ಲೈನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ನಿಮಗೆ ಡೆಸ್ಕ್ ಟಾಪ್ ಸೈಟ್ ಅಂತ ಇರುತ್ತೆ ಡೆಸ್ಕ್ಟಾಪ್ ಸೈಟ್ ಅನ್ನು ಇನೇಬಲ್ ಮಾಡ್ಕೊಬೇಕಾಗುತ್ತೆ ಇನೇಬಲ್ ಮಾಡಿಕೊಂಡು ಸಿಸ್ಟಮಲ್ಲಿ ಶೋ ಆಗುತ್ತಲ್ಲ ಆ ರೀತಿ ಶೋ ಆಗುತ್ತೆ ಮೊಬೈಲ್ನಲ್ಲೂ ಕೂಡ ನಂತರ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ಕಂದಾಯ ನಕ್ಷೆಗಳು ಅಂತ ನಿಮಗೆ ಆಪ್ಷನ್ ಇರುತ್ತೆ ಇಲ್ಲಿ ನೀವು ಏನೋಕ್ಕಾಗತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಸೇಮ್ ಡೆಸ್ಕ್ಟಾಪ್ ಸೈಟ್ ಡಿಸೇಬಲ್ ಆಗಿದೆ ಅಂದರೆ ತಿರು ಡೂಟ್ನಲ್ಲಿ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ನೂ ಇನೇಬಲ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಇನೇಬಲ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನೋ ನಿಮ್ಮ ಒಂದು ಡಿಸ್ಟ್ರಿಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫಸ್ಟ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಟ್ಯಾಪ್ ಮಾಡ್ಕೊಂಡು ಅಲ್ಲಿ ನಿಮ್ಮ ಒಂದು ಡಿಸ್ಟ್ರಿಕ್ನ ನೀವು ನೋಡ್ಕೊಬೇಕಾಗತ್ತೆ ಇಲ್ಲಿ ನಿಮ್ಮ ಒಂದು ಡಿಸ್ಟ್ರಿಕ್ ಎಲ್ಲಿದೆ ಅಂತ ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ರಾಮನಗರ ಆಗಿರೋದ್ರಿಂದ ರಾಮನಗರ ನಾನು ಸೆಲೆಕ್ಟ್ ನಂತರ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಟ್ಯಾಪ್ ಮಾಡ್ಕೊಂಡು ನಂತರ ನಿಮ್ಮ ಒಂದು ನೀವು ನಡಕ್ಕಾಗತ್ತೆ ಅಂದ್ರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನಾನು ಕನಕಪುರನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ಹೋಬಳಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ನಿಮ್ಮ ಒಂದು ಹೋಬಳಿನ ನೀವು ನಡಕ್ಕಾಗತ್ತೆ ಅಂದ್ರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನಾನು ಸಾತನೂರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಏನು ಆಲ್ ಅಂತ ಕಮರ್ಷಿಯಲ್ ಮ್ಯಾಪ್ಸ್ ಅಂತ ಇರುತ್ತೆ ನಿಮಗೆ ಇಲ್ಲಿ ಫಸ್ಟ್ ಆಪ್ಷನಲ್ಲಿರುತ್ತಲ್ಲ ಇದನ್ನು ನೀವೇನೋಕ್ಕಾಗುತ್ತೆ ನಾನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ನಿಮ್ಮ ಒಂದು ವಿಲೇಜ್ ನೇಮ್ಲಿ ಶೋ ಆಗುತ್ತೆ ನಿಮಗೆ ನಿಮ್ಮ ಒಂದು ಹಳ್ಳಿಯ ನೇಮನ್ನು ನೀವೇನೋಕ್ಕಾಗುತ್ತೆ ಅಂತಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸಿಟಿ ಇತ್ತು ಅಂದರೆ ಸಿಟಿನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಹಳ್ಳಿ ಇತ್ತು ಅಂದರೆ ಹಳ್ಳಿ ಇಲ್ಲಿ ನಮಗೆ ವಿಲೇಜ್ ಆಗಿರೋದ್ರಿಂದ ನಾನು ಇಲ್ಲಿ ಹರಿಹರ ಅಂತ ಇರುತ್ತಲ್ಲ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ನಿಮಗೆ ಪಿ ಡಿ ಎಫ್ನ ಕೇಳುತ್ತೆ ಡೌನ್ಲೋಡ್ ಅಗೇನ್ ಅಂತ ಇರುತ್ತೆ ಡೌನ್ಲೋಡ್ ಅಗೇನ್ ಮೇಲೆ ನೀವು ಏನಕ್ಕಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಟಾಪಲ್ಲಿ ನಿಮಗೆ ತ್ರಿ ಡ್ಯೂಟೇಡ್ ಲೈನ್ ಇರುತ್ತೆ ಅಥವಾ ಡ್ಯೂಟಿಡ್ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ಸ್ ಅಂತ ಇರುತ್ತೆ ಡೌನ್ಲೋಡ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡಿದ್ರೆ ಅಂದರೆ ಪಿ ಡಿ ಎಫ್ ಡೌನ್ಲೋಡ್ ಆಗಿರುತ್ತಲ್ಲ ಅದು ನಿಮಗೆ ಶೋ ಆಗುತ್ತೆ ನಂತರ ಅದೇ ಒಂದು ಪಿ ಡಿ ಎಫ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಅಂತ ಏನಾಗುತ್ತೆ ಅಂದರೆ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ನಿಮ್ಮ ಒಂದು ಊರಿನ ನಕ್ಷೆ ಏನಾಗುತ್ತೆ ಅಂತಂದರೆ ಇಲ್ಲಿ ನಿಮಗೆ ಓಪನ್ ಆಗುತ್ತೆ ಓಪನ್ ಆಗಿದ ನಂತರ ನೀವು ಇಲ್ಲಿ ಆಪ್ಷನ್ಸ್ಗಳು ನಿಮಗೆ ಇಲ್ಲಿ ಶೋ ಆಗುತ್ತೆ ವಿವರಣೆ ಚಿಹ್ನೆ ಅಂತ ಇರುತ್ತಲ್ಲ ಇದನ್ನು ನೀವು ಕರೆಕ್ಟ್ಲಿ ತಿಳ್ಕೊಂಡ್ರಿ ಅಂತಂದರೆ ನಿಮ್ಮ ಊರಿಂದ ಮ್ಯಾಪ್ನ ನೀವು ಕರೆಕ್ಟ್ಲಿ ಏನು ಮಾಡ್ಬೋದು ಅಂದರೆ ಓದ್ಕೊಬೋದು ಯಾವ ರೀತಿ ಯಾವೊಂದು ಸರ್ವೆ ನಂಬರ್ ಇಲ್ಲೇ ಲಾಸ್ಟ್ ಆಗುತ್ತೆ ಮತ್ತೆ ಗ್ರಾಮದ ಗಡಿ ರೇಖೆ ಎಲ್ಲಿ ಲಾಸ್ಟ್ ಆಗುತ್ತೆ ಮತ್ತೆ ಕಾಲದಾರಿ ದಾರಿ ಯಾವುದು ಮತ್ತೆ ಬಂಡಿ ದಾರಿ ಯಾವುದು ಎಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ನಿಮಗೆ ತಿಳ್ಕೊಳ್ಳುತ್ತೆ ನಿಮ್ಮ ಒಂದು ಸರ್ವೆ ನಂಬರ್ ನಿಮಗೆ ಗೊತ್ತಿತ್ತು ಅಂತ ಇಲ್ಲಿ ಇಲ್ಲಿ ಇರುತ್ತೆ ಇದು ಕನ್ನಡದಲ್ಲಿ ನಿಮಗೆ ತಿಳಿಯುತ್ತೆ ಅಂದ್ರೆ ನೀವು ಕನ್ನಡದಲ್ಲಿನೇ ನೋಡ್ಕೊಬೋದು ಇಲ್ಲಿ ನೀವು ಈ ರೀತಿ ನಿಮ್ಮ ಒಂದು ಹೊಲದ ಪಕ್ಕದಲ್ಲಿ ಹಳ್ಳ ಇದೆಯಾ ಅಂತಲೂ ಕೂಡ ನೀವು ನೋಡ್ಕೊಬೋದು ಇಲ್ಲಿ ನೀವು ನೋಡ್ತಾ ಇಲ್ಲಿ ಒಂದು ರೋಡ್ ಪಕ್ಕದೇನಿದೆ ಅಂತ ಅಂದ್ರೆ ಹಳ್ಳ ಇರುತ್ತೆ ಈ ಒಂದು ರೆಡ್ ಕಲರ್ ಇರುತ್ತಲ್ಲ ಈ ರೆಡ್ ಕಲರ್ ಇರುವಂತಹದ್ದು ರೋಡ್ ಆಗಿರುತ್ತೆ ಕಲರ್ ಇರುತ್ತಲ್ಲ ಕಲರ್ ನೋಡಿ ತಿಳ್ಕೊಬೇಕಾಗತ್ತೆ ನೀವು ಯಾವೊಂದು ಕಲರ್ ಯಾವುದು ಯಾವುದಕ್ಕೆ ಅಂತ ಅಲ್ಲಿ ಚಿಹ್ನೆ ಮತ್ತು ವಿವರಣೆ ಅಂತ ಇರುತ್ತಲ್ಲ ಅಲ್ಲಿ ತಿಳ್ಸಿರ್ತಾರೆ ಅದನ್ನ ನೋಡ್ಕೊಂಡು ನೀವೇನಕ್ಕಾಗತ್ತೆ ಅಂತ ಅಂತಂದರೆ ಇಲ್ಲಿ ಒಂದು ಮ್ಯಾಪ್ನ ನೀವು ರೀಡ್ ಮಾಡ್ಕೊಬೇಕಾಗತ್ತೆ ಆ ಒಂದು ಆಪ್ಷನ್ನ ನೀವು ನೋಡ್ಕೊಂಡಿಲ್ಲ ಅಂತಂದರೆ ನೀವು ಇಲ್ಲಿ ಮ್ಯಾಪ್ನ ನೋಡಿದ್ರೂ ಕೂಡ ಅರ್ಥ ಆಗೋದಿಲ್ಲ ಸೊ ನೀವು ಲೆಫ್ಟ್ ಸೈಡಲ್ಲಿ ಇರುತ್ತಲ್ಲ ಅದನ್ನ ನೀವು ನೋಡಿಕೊಂಡು ಈ ಒಂದು ಮ್ಯಾಪ್ನ ನೀವು ಓದ್ಕೊಬೋದು ಗಝ್ ಈ ರೀತಿ ನೀವೇ ನೋಡೋದು ಅಂತಾರೆ ನಿಮ್ಮ ಒಂದು ಓಲಾದ ಸರ್ವಿಸ್ ಸ್ಕೆಚ್ಚನ್ನು ನಿಮ್ಮ ಒಂದು ಮೊಬೈಲ್ನಲ್ಲೇ ನೀವು ನೋಡ್ಕೊಬೋದು ಗಜ್ ನಾನು ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಶನ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿಗ ಟಿಂಗ್ ಫಾರ್ ಜಿಂಗಸ್